ನಾಡಿನೆಲ್ಲೆಡೆ ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಹೆಗಡಕಟ್ಟಾದ ಕಲ್ಮನೆ ಎಂಬ ಊರಲ್ಲಿ ಚಕ್ಕುಲಿ ತಯಾರಿಯು ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸುತ್ತೆ. ಚಕ್ಕುಲಿ ತಯಾರಿಸುವುದರಲ್ಲಿ ಅಂತಹದ್ದೇನಿದೆ ಎಂದು ನೀವು ಕೇಳಬಹುದು. ಆದರೆ ಚಕ್ಕುಲಿಯ ಜೊತೆ ಜೊತೆಗೆ ಸಂಬಂಧಗಳನ್ನು ಬೆಸೆಯುವಂತಹ ವಿಶೇಷ ಆಚರಣೆ ಇದು. ನೂರಾರು ವರ್ಷಗಳ ಹಿಂದಿನ ಇತಿಹಾಸವಿರುವ ಈ ಆಚರಣೆಯ ಹೆಸರು ಕೈ ಚಕ್ಕುಲಿ ಕಂಬಳ. ಶಿರಸಿಯ ಹೆಗ್ಗಾರು, ಪಂಚಲಿಂಗ, ಹೆಗಡೆಕಟ್ಟ, ಕಲ್ಮನೆ ಮೊದಲಾದ ಕಡೆಗಳಲ್ಲಿ ಸುತ್ತಮುತ್ತಲಿನ ಊರವರು, ಸಂಬಂಧಿಕರು ಒಂದು ಮನೆಯಲ್ಲಿ ಸೇರ್ತಾರೆ. ಬೆಳ್ಳಂಬೆಳಗ್ಗೆ ಶುರುವಾಗುವ ಚಕ್ಕುಲಿ ತಯಾರಿಯಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ನಾವೆಲ್ಲರೂ ಒಂದೇ ಎಂದು ಎಲ್ಲರೂ ಭಾವನಾತ್ಮಕವಾಗಿ ಬೆಸೆದುಕೊಳ್ಳುತ್ತಾರೆ. ಅಕ್ಕಿಯನ್ನು ಕಡಿದು ಹದ ಮಾಡಿದ ಹಿಟ್ಟನ್ನು ತಯಾರು ಮಾಡಿ ಕೈಯಲ್ಲೇ ಚಕ್ಕುಲಿ ಸುತ್ತೋದು ಇಲ್ಲಿನ ವಿಶೇಷತೆ. ಯಾವುದೇ ಆಧುನಿಕ ಯಂತ್ರಗಳನ್ನು ಬಳಸದೆ ಕೈಯಲ್ಲೇ ಚಕ್ಕುಲಿ ಸುತ್ತುವುದನ್ನು ನೋಡುವುದೇ ಚೆಂದ. ವಿವಿಧ ರೀತಿಯ ಚಕ್ಕುಲಿಗಳ ತಯಾರಿ, ಚಕ್ಕುಲಿ ಹಿಟ್ಟಿನಲ್ಲೇ ಅಕ್ಷರಗಳನ್ನು ಬರೆಯೋದು ಈ ಸಂಭ್ರಮಕ್ಕೆ ಮೆರುಗು ನೀಡುತ್ತೆ. ಹೀಗೆ ತಯಾರಾಗುವ ಚಕ್ಕುಲಿ ಅದ್ಭುತ ರುಚಿಯನ್ನು ಹೊಂದಿದ್ದು ಇದರ ಬಾಳಿಕೆಯೂ ಹೆಚ್ಚು. ಕೈಯಲ್ಲಿ ಸುತ್ತು ಚಕ್ಕುಲಿ ಬಹಳ ದಿವಸ ನೋಡಿಗೆ ಇಟ್ಕೊಂಡು ತಿನ್ಬಹುದು. ಆದರೆ ಈ ಮಣ್ಣಲ್ಲಿ ಮಾಡಿದ್ದು ಮತ್ತು ಈ ಮಿಷನ್ನಲ್ಲಿ ಮಾಡಿದಂಥ ಚಕ್ಕಲಿ ಭಾಳ ದಿವಸ ಇಟ್ಕೊಂಡು ತಿನ್ಲಿಕ್ಕೆ ಬರೋದಿಲ್ಲ. ಇದ್ರ ಕೊಬ್ಬರಿ ಎಣ್ಣೆಲ್ಲೇ ಮಾಡಬೇಕಾಗ್ತದೆ, ಬಾಕಿ ಎಣ್ಣೆ ಒಳಗೆ ಮಾಡಿದರೆ ಇದು ಇಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷವೂ ಎಲ್ಲರೂ ಸೇರಿ ನಮ್ಮ ಕಲ್ಮನೆ ಮತ್ತು ಹೆಗಡೆಕಟ್ಟ ಈ ಭಾಗದಲ್ಲಿ ಎಲ್ಲರೂ ಮನೆ ಮನೆಗೆ ಹೋಗಿ ಒಬ್ರಿಗೊಬ್ರಿಗೆ ಸಹಕಾರ ಮಾಡಿಕೊಂಡು ಚಕ್ಕಲಿ ಕಂಬಳ ಪ್ರತಿ ವರ್ಷವೂ ನಾವು ನಡೆಸ್ತಾನೇ ಬಂದಿದ್ದೇವೆ. ಇನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮದೊಂದು ರೂಢಿಯಲ್ಲಿ ಇಟ್ಟು ಬರಬೇಕು ಅಂತ ಅದೇ. ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಈ ಚಕ್ಕಲಿ ಕಂಬಳ ಹೇಳೋದು ಭಾಳ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರುವಂಥದ್ದು. ಈ ಸಿರ್ಸಿ ಸುತ್ತಮುತ್ತಲಿನ ಏರಿಯಾದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ನಡೀತಾ ಇದೆ. ಹೆಗಡೆಕಟ್ಟ, ಪಂಚಲಿಂಗ, ಆನಂತರ ಇಲ್ಲಿ ಕಲ್ಮನೆ, ಹೆಗ್ಗಾರು, ಈ ಏರಿಯಾದಲ್ಲಿ ಭಾಳ ಪುರಾತನದಿಂದ ನಡ್ಕೊಂಡು ಬಂದಿರೋದು. ಮತ್ತು ಈ ಚಕ್ಕಲಿಯಿಂದ ತುಂಬ ಅನುಕೂಲ ಅಂದರೆ ಎರಡು ಮೂರು ತಿಂಗಳವರೆಗೆ ಕೆಡುವುದಿಲ್ಲ ಇದು. ಹಬ್ಬಗಳೆಂದರೆ ಹಾಗೆಯೇ ಮನೆ ಮನಗಳನ್ನು ಬೆಳಗುವುದು ಹಬ್ಬಗಳ ಗುಣ. ಚೌತಿಯ ಶುಭ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಮಾತ್ರ ಮಾಡದೆ ಮನಸ್ಸುಗಳನ್ನು ಬೆಸೆಯುವುದು, ಎಲ್ಲರನ್ನೂ ಒಂದು ಕಡೆ ಸೇರಿಸೋದು, ಒಟ್ಟಾಗಿ ಸಂಭ್ರಮಿಸೋದೇ ಕೈ ಚಕ್ಕುಲಿ ಕಂಬಳ.